ಬ್ರಹ್ಮಾವರದ ನಿರ್ಮಲಾ ಪ್ರೌಢಶಾಲೆಯ ವಜ್ರ ಮಹೋತ್ಸವ ಸಮಾರಂಭವು ಜನವರಿ 6/2023 ರಂದು ನಡೆಯಲಿದ್ದು ಈ ಕಾರ್ಯಕ್ರಮದ ಆಮಂತ್ರಣ ಪತ್ರಿಕೆಯನ್ನು ನಿರ್ಮಲಾ ಸಂಸ್ಥೆಯ ಸಂಚಾಲಕಿ ಸಿಸ್ಟರ್ ರೋಸ್ ಫ್ಲೋರಿನ್ ಡಿಸೋಜಾ ಅವರು ಬಿಡುಗಡೆ ಮಾಡಿ ಶುಭ ಹಾರೈಸಿದರು. ವಜ್ರ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ವಿಶ್ವನಾಥ ಶೆಟ್ಟಿ ಮಠಪಾಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ಮಾತನಾಡಿದರು. ರಕ್ಷಕ ಶಿಕ್ಷಕ ಸಂಘದ ಉಪಾಧ್ಯಕ್ಷರಾದ ಬಿಎಸ್ ಭಟ್ ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಜಿನಿತಾ ಕಾರ್ಡೋಜಾ, ವಜ್ರ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿ ಜೋಯಲ್ ಡಿ ಆಲ್ಮೇಡಾ, ಉಪಾಧ್ಯಕ್ಷ ನವೀನ್ ಡಿಸೋಜಾ, ಕೋಶಾಧಿಕಾರಿ ಚಂದ್ರಶೇಖರ್ ನಾಯರಿ, ಪದಾಧಿಕಾರಿಗಳಾದ ಅರುಣ್ ಗಿರೀಶ್ ಮತ್ತಿತರರು ಉಪಸ್ಥಿತರಿದ್ದರು. ಶಿಕ್ಷಕರಾದ ವೈಲೆಟ್ ಫೆರಾವೊ ಸ್ವಾಗತಿಸಿ ಪ್ರತಿಮಾ ಶೆಟ್ಟಿ ವಂದಿಸಿದರು. ಉಪನ್ಯಾಸಕ ಅಲ್ತಾರು ನಾಗರಾಜ್ ನಿರೂಪಿಸಿದರು. ಅವರಿಂದ ಕೆಲವು ವಿಷಯಗಳನ್ನು ತಿಳಿದುಕೊಳ್ಬೇಕು.
ಬರೇ ನಿಮ್ಮ ಮೊಬೈಲ್ ಅಲ್ಲೇ ಇದ್ರೆ ಸಾಕಾಗಲ್ಲ ನಾಲ್ಕು ಜನರ ಹತ್ರ ಕೂಡಿ ಮಾತಾಡಿ ನಿಮಗಿಂತ ಹಿರಿಯವರ ಜೊತೆ ಮಾತಾಡಿ ಹೇಗೆ ಅವರ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಅನ್ನೋದನ್ನ ನೀವು ಕಲಿಬೇಕು ಅದರಿಂದ ಇವತ್ತು ಇಲ್ಲಿದ್ದಾರೆ ಇನ್ನೂ ಇದ್ದಾರೆ ನೀವು ನೋಡಿದ್ದೀರಿ ಕೆಲವರೆಲ್ಲ ಕೆಲವು ಪುರಸ್ಕಾರಗಳನ್ನೆಲ್ಲ ಪಡೆದಿದ್ದಾರೆ ನಮ್ಮ ಹಳೆಯ ವಿದ್ಯಾರ್ಥಿಗಳನ್ನು ಹೇಳಿಕೆ ನಮಗೆ ಹೆಮ್ಮೆ ಅನ್ನಿಸ್ತದೆ ಅದರಿಂದ ನೀವು ಕೂಡ ಮನಸ್ಸು ಮಾಡಿದರೆ ಎಲ್ಲ ಆಗ್ತದೆ ದೇವರನ್ನು ದೂಷಿಸಿ ಪ್ರಯೋಜನ ಇಲ್ಲ ದೇವರು ಕೊಡಬೇಕಾದದ್ದನ್ನೆಲ್ಲ ಕೊಟ್ಟಿದ್ದಾರೆ ನಿಮ್ಮ ಗುರು ಹಿರಿಯರು ಕೊಡಬೇಕಾದದ್ದನ್ನೆಲ್ಲ ಕೊಟ್ಟಿದ್ದಾರೆ ಇದನ್ನು ನೀವು ಪೋಷಿಸಿ ಬೆಳೆಸಿ ಬಂದು ನಿಮ್ಮ ಛಾಪು ಈ ಪ್ರಪಂಚದಲ್ಲಿ ಮೂಡಿಸಬೇಕು ಈ ಸಮಾಜದಲ್ಲಿ ಮೂಡಿಸಬೇಕು ಎಂದರೆ ನಮ್ಮ ಒಂದು ಹಿರಿಯ ಆಶೆ ಮತ್ತು ಈ ಆಶೆಯನ್ನು ಇವರು ಹೇಗೆ ನೆರವೇರಿಸಿದ್ದಾರೋ ನೀವು ಕೂಡ ಅದನ್ನೇ ನೆರವೇರಿಸಬೇಕು ಅಂತ ನಾನು ನಿಮಗೆ ಒಂದು ಕಿವಿಮಾತು ಹೇಳ್ತೇನೆ ಅದಕ್ಕಾಗಿ ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನು ವಿದ್ಯಾರ್ಥಿಗಳ ಸಹಕಾರ ಮತ್ತು ಶಿಕ್ಷಕರ ಮುಖ್ಯ ಶಿಕ್ಷಕರ ಮತ್ತು ಶಾಲಾ ಆಡಳಿತ ಮಂಡಳಿ ಸಹಕಾರವು ಇರುವುದಕ್ಕೆ ವರ್ಗಿಸಿರುವಂತ ವಿಚಾರ ಉದ್ದೇಶ ಪ್ರಚಾರಕ್ಕಾಗಿ ಅಲ್ಲ ಒಂದು ವಜ್ರ ಮಹೋತ್ಸವಕ್ಕಾಗಿ ಅದರ ಸವಿನೆನಪಿಗಾಗಿ ಮುಂದಿನ ಸಮಾಜಕ್ಕೆ ಮತ್ತು ಮುಂದಿನ ವಿದ್ಯಾರ್ಥಿಗಳಿಗೆ ಮಾದರಿಯಾಗುವ ಉದ್ದೇಶದಿಂದ ಒಂದಿಷ್ಟು ಯೋಜನೆಗಳನ್ನು ಹಾಕಿಕೊಂಡಿದ್ದೇವೆ ನಾವು ಅದೇ ರೀತಿಯಾಗಿ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಸಹಪಾಠಿಗಳು ವಿಶೇಷವಾಗಿ ಅರುಣ್ ತಮ್ಮರವರು ಇರ್ಬೋದು ಮತ್ತು ಚಂದ್ರಶೇಖರ್ ಇರ್ಬೋದು ಗಿರೀಶ್ ಇರ್ಬೋದು ಜಾವೇದ್ ಇರ್ಬೋದು ನವೀನ್ ಇರ್ಬೋದು ಇವರು ನಮ್ಮ ಜೊತೆಗೆ ಇಂಜಿನಿಯರ್ಗಳು ನಮ್ಮ ಜೊತೆಗೆ ಒಟ್ಟಿಗೆ ಎಲ್ಲ ಕಾರ್ಯಕ್ರಮಗಳ ಆಯೋಜನೆಯಲ್ಲಿ ಸಹಕರಿಸಿದರು ಈ ಕಾರ್ಯಕ್ರಮ ಸಹಕರಿಸಲಿಕ್ಕೆ ವರ್ಷ ಹಿಂದೆ ಇದರ ಹಿಂದೆ ತುಂಬ ಹಳೆ ವಿದ್ಯಾರ್ಥಿಗಳು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ನಿಮಗೆಲ್ಲರಿಗೂ ತಿಳಿದ ವಿಚಾರ ಈ ದಿನ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳ ಮುಂದೆ ಯಾಕೆ ಇಟ್ಕೊಂಡಿದ್ದೇವೆ ಎನ್ನುವುದು ಬಹುಶಃ ನಮ್ಮ ವಿದ್ಯಾರ್ಥಿಗಳ ಈಗಿನ ವಿದ್ಯಾರ್ಥಿಗಳು ಅರ್ಥೈಸಿಕೊಳ್ಬೇಕು ಇದು ನಿಮ್ಮ ಮುಖೇನವಾಗಿ ಮುಂದೆ ನಿಮ್ಮ ವಿದ್ಯಾರ್ಥಿ ಈ ಶಾಲೆಯ ವಿದ್ಯಾಭ್ಯಾಸವನ್ನು ಮುಗಿಸಿ ನೀವು ಹೋದ ನಂತರ ಈ ಶಾಲೆಯಲ್ಲಿ ನಿಮಗೆ ಅದೇ ರೀತಿ ಇರಬೇಕು ಬಾಂಧವ್ಯ ಇರಬೇಕು ಸಂಬಂಧ ಇರಬೇಕು ಅನ್ನುವ ವಿಷಯವು ನಿಮಗೆ ಮನದಟ್ಟಾಗಲಿ ಎನ್ನುವ ಉದ್ದೇಶದಿಂದ ಈ ದಿನ ನಿಮ್ಮ ಮುಂದೆ ಈ ಕಾರ್ಯಕ್ರಮವನ್ನು ಹಿರಿಯರ ಸಲಹೆಯಂತೆ ಮತ್ತು ಶಿಕ್ಷಕರ ಸಲಹೆಯಂತೆ ಮತ್ತು ನಮ್ಮೆಲ್ಲ ವಜ್ರ ಮಹೋತ್ಸವ ಸಮಿತಿಯ ಪದಾಧಿಕಾರಿಗಳ ಸದಸ್ಯರ ಸಲಹೆಯಂತೆ ಆಯೋಜಿಸಿಕೊಂಡಿದ್ದೇವೆ ನಾವೆಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಲ್ಲ ಇದ್ದಿದ್ದವರು ವಿದ್ಯೆಯಲ್ಲಿ ಪ್ರತಿಭೆ ಇದ್ದಿರುವಂತಹ ಸಮಾಜದ ಬಗ್ಗೆ ಮತ್ತು ನಮ್ಮ ಕರ್ತವ್ಯದ ಬಗ್ಗೆ ನಮಗೆ ಅರಿಯಬೇಕು ಈ ಸಮಾಜದ ಬಗ್ಗೆ ಮತ್ತು ಕರ್ತವ್ಯದ ಬಗ್ಗೆ ಅರಿಯುವುದು ನಿಮ್ಮ ವಿದ್ಯಾರ್ಥಿ ಜನರು ನೀವು ಪಡೆದಂತ ಮಾರ್ಗದಿಂದ ಅಲ್ಲ ನೀವು ಸಾಧಿಸಿ ಸಂಪಾದಿಸಿದ ಐಶ್ವರ್ಯದಿಂದ ಅಲ್ಲ ಅದು ಎಲ್ಲಿಂದ ಬರ್ತದೆ ಹೇಳಿದ್ರೆ ನಮ್ಮ ಆತ್ಮದಿಂದ ಬರ್ತದೆ ನಮ್ಮ ಸಮಾಜದ ಬಗ್ಗೆ ನಮ್ಮಲ್ಲಿರುವ ಕಳಕಳಿಯಿಂದ ಬರ್ತದೆ ಇದೆಲ್ಲ ಒಂದು ನಾವು ಹೊಂದಿಕೊಂಡರಾದ್ರಿಂದ ಪಡೆದವರಾದ್ರಿಂದ ತಿಳಿದವರಾದ್ರಿಂದ ಈ ಕಾರ್ಯಕ್ರಮದಲ್ಲಿ ನಮ್ಮನ್ನು ತೊಡಿಸಿಕೊಳ್ಳಿಕ್ಕೆ ನಮಗೆ ಮನಸ್ಸು ಸ್ಫೂರ್ತಿ ಕೊಡ್ತದೆ ಹಿಂದೆ ನಾವೆಲ್ಲ ಸಾಮಾನ್ಯದಲ್ಲಿ ಸಾಮಾನ್ಯ ವಿದ್ಯಾರ್ಥಿಗಳಾಗಿ ಶಿಕ್ಷಕರಲ್ಲಿ ಯಾರು ಶಿಕ್ಷಕರು ನಮಗೆ ಯಾವ ವಿದ್ಯಾರ್ಥಿಗಳಿಗೆ ಜಾಸ್ತಿಯಾಗಿ ತಿದ್ದಿ ಅವರನ್ನು ಸಮಾಧಾನಕ್ಕೆ ಕರ್ಕೊಂಡು ಹೋಗುವ ಒಂದು ಮಾರ್ಗದರ್ಶನ ಕೊಡ್ತಾರೆ ಆ ವಿದ್ಯಾರ್ಥಿಗಳು ಸಮಾಜದಲ್ಲಿ ಸಮಾಜಕ್ಕೆ ಉಪಯೋಗ ಆಗುವ ಹಾಗೆ ಬದುಕ್ತಾರೆ ಬಾಕಿದವರು ಅವರ ಸ್ವಾರ್ಥಕ್ಕಾಗಿ ಬದುಕುತ್ತಾರೆ ನಾವೆಲ್ಲ ಸಮಾಜದ ಕಳಕಳಿಯಿಂದ ಈ ಒಂದು ಕಾರ್ಯಕ್ರಮ ಆಯೋಜಿಸಿಕೊಂಡಿದ್ದೇವೆ ಆಯೋಜಿಸಿಕೊಳ್ಳಲು ನಮಗೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ ವಿದ್ಯಾರ್ಥಿಗಳೇ ನಿಮ್ಮ ಪೋಷಕರನ್ನು ಈ ಕಾರ್ಯಕ್ರಮಕ್ಕೆ ನೀವು ಕರೆತರುವರಿದ್ದೀರಿ ಮತ್ತು ನಿಮ್ಮ ಪೋಷಕರಿಗೂ ಇಲ್ಲಿ ಏನು ಹಳೆ ವಿದ್ಯಾರ್ಥಿಗಳು ಮತ್ತು ಈ ಶಾಲೆಯವರು ಈ ಸಂಸ್ಥೆಗಾಗಿ ಮತ್ತು ಸಮಾಜಕ್ಕಾಗಿ ಏನು ಪ್ರಯತ್ನಿಸ್ತಾರೆ ಅನ್ನೋದು ನಿಮ್ಮ ಪೋಷಕರು ಅರ್ಥ ಆಗಬೇಕು ಮತ್ತು ಅವರು ಮುಂದಿನ ದಿನಗಳಲ್ಲಿ ನಿಮಗೆ ಪ್ರೇರೇಪಿಸಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ ಈ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ನಾವು ಏನು ಆಯೋಜಿಸಿಕೊಂಡಿದ್ದೇವೆ ಇದು ಬಹಳ ಚಂದವಾಗಿ ಅಚ್ಚುಕಟ್ಟಾಗಿ ಸಶಸ್ತ್ರವಾಗಿ ಶುದ್ಧವಾಗಿ ಪರಿಶುದ್ಧವಾಗಿ ನೆರವೇರಬೇಕಾದ್ರೆ ಎಲ್ಲರ ಸಹಕಾರ ಅಗತ್ಯ ಇಲ್ಲಿ ತಮ್ಮ ಏನು ಸಹಕಾರವನ್ನು ಉಪಸ್ಥಿತರಲ್ಲಿ ಎಲ್ಲರೂ ಮತ್ತು ಇದರ ಹಿಂದೆ ಕೈಜೋಡಿಸಲು ಯಾರಿದ್ದೀರಿ ಎಲ್ಲರೂ ಕೊಟ್ಟಿದ್ದೀರಿ ಇನ್ನೂ ಈ ಮುಂದಿನ ಕಾರ್ಯಕ್ರಮ ಸಶಸ್ತ್ರವಾಗಿ ಆಯೋಜನೆ ಆಗುವಲ್ಲಿ ಸಹಕರಿಸಿಕೊಡಬೇಕು ಮತ್ತು ಈ ಕಾರ್ಯಕ್ರಮ ಅರ್ಥಗರ್ಭಿಸುವಾಗಿ ಮೂಡಿ ಬರಬೇಕು ಅನ್ನೋದು ನಮ್ಮ ಮಹತ್ವಾಕಾಂಕ್ಷೆ ಆಗಿದೆ ಎಲ್ಲರೂ ನಿಮ್ಮ ಸಹಕಾರವನ್ನು ನೀಡ್ತೀರಿ ಅನ್ನುವ ವಿಶ್ವಾಸದೊಂದಿಗೆ ಅವಕಾಶಗಳು ಹೊಂದಿಸ್ತೇನೆ